ಸೊ ನಾನಿರುವಂಥ ಮನೆ ಬಂದ್ಬಿಟ್ಟು ನೀವು ಊಹೆನು ಮಾಡ್ಕೊಳ್ಳಲ್ಲ ಸರ್, ನನಗೆ ಇಬ್ಬರು ಮಕ್ಕಳು ನನ್ನ ವೈಫು ಸೇರಿ ನಾವು ಇಲ್ಲಿರುವಂಥದ್ದು, ನಾನು ಇಲ್ಲೇ ಇರೋದು ಸರ್, 24/7 ನಾನು ಇಲ್ಲೇ ಸಿಗ್ತೀನಿ ಸರ್, ಯಾವಾಗ ಬಂದರೂ ನಾನು ಸಿಗ್ತೀನಿ. ಸೊ ಎಲ್ರಿಗೂ ಅನಿಸಿರುತ್ತೆ ಯೋಗೇಶ್ ಅಂದರೆ ಭಯಂಕರವಾಗಿ ಏನೋ ಮಾಡಿದರೆ ಸಖತ್ತಾಗಿರ್ತಾರೆ ಅವರು, ಅವ್ನ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಅಂತ. ಸರ್ ಇಷ್ಟೇ ನನ್ನ ಮನೆ ಸರ್, ಇಷ್ಟೇ ಸರ್. ಇದು ನನ್ನ ಬಟ್ಟೆ ಇಕ್ಕೊಳ್ಳೋದಕ್ಕೆ, ಇದು ನನ್ನ ಮಕ್ಕಳು ಬಟ್ಟೆ, ನನ್ನ ವೈಫ್ ಬಟ್ಟೆ ಇಕ್ಕೊಳ್ಳೋದಕ್ಕೆ, ಇದು ನನ್ನ ಮಲಗೋದಕ್ಕೆ ಜಾಗ ಸರ್, ಇಷ್ಟೇ. ಇಷ್ಟು ನನ್ನ ಪ್ರಪಂಚ, ಇಷ್ಟನ್ನ ಬಿಟ್ಟು ಬೇರೆ ಯಾವುದು ಮಾಡ್ಕೊಳ್ಳೋ ಪ್ರಯತ್ನ ನಾನು ಮಾಡಿಲ್ಲ, ಮಾಡ್ಕೊಳ್ಳೋಕೆ ಆಗಲ್ಲ ಅಂತಾನು ಅಲ್ಲ, ನೀವು ಅವರಲ್ಲಿ ಒಬ್ಬರಾಗಿರ್ಬೇಕು. ನಾನು ಇವಾಗ ಜನ ನನಗೆ ಸಪೋರ್ಟ್ ಮಾಡ್ತಾರೆ, ನಾನು ಎಲ್ಲೋ ಒಂದು ಮನೆ ಕಟ್ಕೊಂಡು ಎಲ್ಲೋ ಒಂದು ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಂಡು ಇರ್ಬೋದು, ಆದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯೋಗಕ್ಷೇಮ ಕಷ್ಟ ಸುಖ ದುಃಖ ನೋವನ್ನ ಕೇಳ್ತೀನಿ ಅಂತ ನಾನು ಕರ್ಕೊಂಬಂದಿರೋದು. ಸೊ ಹಂಗಾಗಿ ಅವರ ಮಧ್ಯದಲ್ಲೇ ಇದ್ಕೊಂಡು ಅದನ್ನೆಲ್ಲ ನೋಡಬೇಕಂತ ನನಗೆ ಆಸೆ, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ಅನ್ನೋ ಆಸೆ. ನನಗೆ ರಕ್ತ ಸಂಬಂಧಗಳನ್ನ ನಂಬೋದಕ್ಕಿಂತ ರಸ್ತೆಯಲ್ಲಿ ಸಿಕ್ಕೋ ಸಂಬಂಧಗಳನ್ನ ಪ್ರೀತಿಸ್ತೀನಿ ಸರ್, ಗೌರವಿಸ್ತೀನಿ, ಆಧರಿಸ್ತೀನಿ. ಸೊ ಹಂಗಾಗಿ ಇವರೆಲ್ಲ ರಸ್ತೆಯಲ್ಲಿ ಸಿಕ್ಕಿರೋರಾಗಿರೋದ್ರಿಂದ ಅವ್ರನ್ನ ದೇವ್ರ ಮಕ್ಕಳು ಅಂತ ಕರಿತೀನಿ. ಸೊ ಅವರು ನನ್ನ ಕುಟುಂಬದಲ್ಲಿ ಒಬ್ಬರು, ನನಗೆ ನನ್ನ ರಿಲೇಷನ್ಸು ಕೊಡದೇ ಇರೋ ಪ್ರೀತಿನ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ನನಗೆ ರಿಲೇಷನ್ಸ್ಗಿಂತನೂ ಅವರೇ ಮುಖ್ಯ ಸರ್. ಹೌದು, ಏನನ್ಸುತ್ತೆ ಸರ್ ಇಷ್ಟು ಮನೆ? ನಿಜವಾಗ್ಲು ಅದೇನೋ ಹೇಳ್ತಾರಲ್ಲ ಸರ್, ನಾವು ಅಂದ್ಕೊಂಡಿದ್ದು ಇವಾಗ ಇಷ್ಟು ದೊಡ್ಡ ಆಶ್ರಮ ನಡೆಸ್ತಾ ಇದ್ದೀರಾ, ಅಷ್ಟೊಂದು ಇದು ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಮನೆ ಮಾಡ್ಕೊಂಡಿದ್ದೀರಾ, ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ ಅಂತ, ಆದ್ರೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ ಜೀವನ ಮಾಡ್ತಾ ಇದ್ದೀರಾ, ಅದು ತುಂಬಾ ಇಷ್ಟ ಆಗುತ್ತೆ. ಈ ಮಂಚ ಕೂಡ ನಾನು ತಗೊಂಡಿದ್ದಲ್ಲ ಸರ್, ಈ ಮಂಚ ಕೂಡ ಯಾರೋ ಒಬ್ರು ದಾನಿಗಳು ಕೊಟ್ಟಿದ್ದು ನನಗೆ. ಯೋಗೇಶ್ ನೀವು ತುಂಬಾ ಕೆಲಸ ಮಾಡ್ತೀರಾ, ಸೊ ನಿಮಗೆ ಅಂತ ನಾನು ಒಂದು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಇದನ್ನ ಕಳಿಸಿದ್ದು. ಅಂದ್ರೆ ಯಾಕೆ ಈ ಸತ್ಯಗಳು ಅರ್ಥ ಮಾಡ್ಕೊಬೇಕು ಜನ, ಯಾಕಂದ್ರೆ ಪ್ರತಿಯೊಬ್ರು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ನಾನೊಂದು ಒಳ್ಳೆ ಬಟ್ಟೆ ಹಾಕಿದ್ರು ಕೆಲವ್ರಿಗೆ ಆಗಲ್ಲ, ಯಾವ್ದೋ ಒಂದು ಗಾಡಿಲಿ ಹೋದ್ರು ಕೆಲವ್ರಿಗೆ ಆಗಲ್ಲ, ಅವನಿಗೇನ್ರಿ ಬೇಜನ್ ಬರುತ್ತೆ ಮಾಡ್ತಾನೆ ಅಂತಾರೆ. ಆದ್ರೆ ಮಾತಾಡೋ ನ್ಯಾಲ್ಗೆ ಇರುತ್ತಲ್ಲ, ಅದಕ್ಕೆ ಮೂಳೆ ಇಲ್ಲ ನಿಜ, ಆದ್ರೆ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಸೊ ಇಷ್ಟು ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಯಾವ್ದೋ ರಾಜಕೀಯ ದುಡ್ಡಲ್ಲಿ ಮಾಡ್ತಾ ಇಲ್ಲ, ಯಾವ್ದೋ ರಾಜಕೀಯ ಹೋಗೋ ಅಂತ ಇಂಟೆನ್ಷನ್ ಇಟ್ಕೊಂಡಿಲ್ಲ. ಶಿವಕುಮಾರ್ ಸ್ವಾಮೀಜಿದ ಪಾದದ ಧೂಳಾಗ್ಬೇಕನ್ನ ಆಸೆ ಅಷ್ಟೇ. ಯಾರನ್ನೋ ಯಾಮಾರಿಸಿ ಯಾರನ್ನೋ ಇದು ಮಾಡ್ಬೇಕು ಅನ್ನಂಗಿದ್ರೆ ಇಷ್ಟು ದಿನದಲ್ಲಿ ಟೆಲಿಕಾಲಿಂಗು, ಓಮಿನಿ ಕಳಿಸಿ, ಕಲೆಕ್ಷನ್ನು, ಸಿಗ್ನಲ್ಗಳಲ್ಲಿ ಹುಡುಗರು, ಒಂದು 10 ಜನ ರೋಡ್ ಕಳಿಸಿ ಜನಸ್ನೇಹಿ ಆಶ್ರಮ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ. ಇವತ್ತು ಯಾರಿಗಾದ್ರೂ ಕೇಳಿದ್ರು ನನಗೆ ಯೋಗೇಶ್ ಅವ್ರಿಗೆ ತೊಗೊಳಮ್ಮ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಅಂತಾರೆ. ಆ ಥರ ಮಾಡ್ತಾ ಇಲ್ಲ, ಇಲ್ಲಿ ಗೇಟಿಂದ ಒಳಗಡೆ ಬಂದಿದ್ದಷ್ಟೇ ನಂದು, ಗೇಟಿಂದ ಆಚೆ ಯಾವತ್ತೂ ಹೋಗಿಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಜನ. ಯೋಗೇಶ್ ಯಾರಾದ್ರೂ ಕರೆದು ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಂಬಂದ್ರೆ ಯೋಗೇಶ್ ತಪ್ಪು, ನೀವೇ ಫೋನ್ ಮಾಡಿ ಯೋಗೇಶ್ ಅಲ್ಲಿ ಯಾರೋ ಕೊಡ್ತಾರೆ ಬಂದು ಇಸ್ಕೊಂಡೋಗಿ ಅಂದ್ರೆ ನಾವು ಬರಲ್ಲ ಸರ್. ನಮ್ಮ ಸಂಸ್ಥೆ ಹೆಸರಿಗೆ ನೀವು ಹಾಕ್ಬೋದು, ನಮ್ಮ ಸಂಸ್ಥೆಗೆ ನೀವು ತಂದು ಕೊಡ್ಬೋದು, ಅದು ದುಡ್ಡೇ ಅಂತ ಅಲ್ಲ, ಅಕ್ಕಿ ಬೇಳೆ ರಾಗಿ ಇದೆಲ್ಲ ದಾನಿಗಳು ಕಳಿಸಿರೋದು, ಇದೆಲ್ಲ ದಾನಿಗಳು ಕಳಿಸಿರೋದು. ಇದನ್ನ ಯಾಕೆ ಪ್ಯಾಕ್ ಮಾಡಿಟ್ಟಿದ್ದೀನಿ ಗೊತ್ತಾ ಸರ್? ಇದು ಈ ರಸ್ತೆ ಬದಿಗಳಲ್ಲಿ ಸಾಕಷ್ಟು ಜನ ನಿರ್ಗತಿಕರು ಊಟ ಇಲ್ಲದೆ ಮಲಗಿರ್ತಾರೆ, ಕಷ್ಟ ಕೂಲಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರಿಗೆ ಕೊಡೋದಕ್ಕೋಸ್ಕರ ಇಟ್ಟಿರುವಂಥದ್ದು ಇದು. ಸೊ ಇಲ್ಲಿಂದ ಮಿಕ್ಕಂತ ರೇಷನ್ ಎಲ್ಲ ಮಠಕ್ಕೆ ಹೋಗುತ್ತೆ ಸರ್. ಪ್ರತಿಯೊಂದು ರೇಷನ್ ಬೇಕಾಗಿರೋದೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿರೋದು. ಹೇಳ್ತೀನಲ್ಲ ಸರ್, ನನಗೆ ಇದೊಂದು ಬಿಟ್ಟರೆ ಜಾಗ ಮಲಗೋಕೆ ಬೇರೆ ಏನೂ ಇಲ್ಲ.